ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು. ಇಂದು ನವರಾತ್ರಿಯ 6ನೇ ದಿನ, ಅಂದರೆ ಷಷ್ಠಿ. ಷಷ್ಠಿಯ ಆಚರಣೆ ಬಗ್ಗೆ ಎಲ್ಲ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಆಸಕ್ತಿ ಇರೋರು ನೋಡಿ. ಇನ್ನು ನಾಳೆ ನವರಾತ್ರಿಯ 7ನೇ ದಿನ. 7ನೇ ದಿನ ಯಾವ ಒಂದು ದೇವಿಯನ್ನು ಆರಾಧನೆ ಮಾಡಬೇಕು, ಹಾಗೆ ಆ ಒಂದು ತಾಯಿಗೆ ಏನು ಸಮರ್ಪಣೆ ಮಾಡಬೇಕು, ಯಾವ ನೈವೇದ್ಯ ಶ್ರೇಷ್ಠವಾಗಿರುತ್ತೆ, ಹಾಗೆ ಯಾವ ಮಂತ್ರದಿಂದ ಆ ತಾಯಿ ಆರಾಧನೆ ಮಾಡಬೇಕು ಅನ್ನೋದನ್ನು ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾಳೆ ನವರಾತ್ರಿಯ 7ನೇ ದಿನ ನಾಳೆ ಕಾಳರಾತ್ರಿ ದೇವಿಯನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ. ನವದುರ್ಗೆಯರಲ್ಲಿ 7ನೇ ಅವತಾರ ಅಂದರೆ ಅದು ಕಾಳರಾತ್ರಿ ದೇವಿ. ಇದು ನೋಡೋದಕ್ಕೆ ಸ್ವಲ್ಪ ಕ್ರೂರವಾಗಿರುತ್ತೆ, ಆದರೆ ಇದನ್ನು ಶುಭಂಕರಿ ದೇವಿ ಅಂತ ಕೂಡ ಕರೀತಾರೆ. ಯಾಕೆಂದರೆ ಎಲ್ಲ ಅಶುಭವನ್ನು ತೊಡೆದು ಹಾಕಿ ಎಲ್ಲವನ್ನು ಶುಭ ಮಾಡುವಂತಹ ತಾಯಿ ಈ ಕಾಳರಾತ್ರಿ ದೇವಿ. ಈ ಕಾಳರಾತ್ರಿ ದೇವಿನ ನಾವು ಆರಾಧನೆ ಮಾಡ್ತಾ ಬಂದರೆ ನಮ್ಮಲ್ಲಿ 7.5 ಶನಿ ದೋಷ ಇರುತ್ತೆ, ಹಾಗೆ ಶನಿ ದೋಷ ಇರುತ್ತೆ, ನಮ್ಮ ಜಾತಕದಲ್ಲಿ ಶನಿಗ್ರಹ ದೋಷ ಇರುತ್ತೆ, ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡ್ತಾಳೆ ಈ ತಾಯಿ. ಸಂಪೂರ್ಣವಾಗಿ ಹೋಗ್ಲಾಡ್ಸೋದಕ್ಕಂತೂ ಆಗಲ್ಲ, ಯಾಕಂದರೆ ನಮ್ಮ ಜಾತಕದಲ್ಲಿ ಬಂದಿರೋದು, ಆದರೆ ಅದರಿಂದ ಆಗೋ ತೊಂದರೆಗಳನ್ನ ಸಂಪೂರ್ಣವಾಗಿ ಕಡಿಮೆ ಮಾಡ್ತಾ ಬರ್ತಾಳೆ ಈ ಒಂದು ಕಾಳರಾತ್ರಿ ದೇವಿ. ಹಾಗೆ ನಮಗೆ ಏನಾದರೂ ಮಾಠ ಮಂತ್ರದ ಭಯ ಇದೆ ಅಂತ ಹೇಳಿದ್ರೆ, ದುಷ್ಟಶಕ್ತಿಗಳ ಭಯ ಇದೆ ಅಂತ ಹೇಳಿದ್ರೆ, ಈ ಒಂದು ತಾಯಿ ಆರಾಧನೆಯಿಂದ ಅದೆಲ್ಲವೂ ಹೋಗ್ತಾ ಬರುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ ಕೆಟ್ಟ ಸ್ವಪ್ನಗಳು ಬೀಳ್ತಾ ಇರುತ್ತೆ, ದೊಡ್ಡವ್ರಿಗೂ ಕೂಡ ಬೀಳುತ್ತೆ, ಆದರೆ ಪುಟ್ಟ ಮಕ್ಕಳಿಗೆ ಬಿದ್ದಾಗ ತುಂಬ ಒಂದು ಭಯದಲ್ಲಿ ಒದ್ದಾಡ್ತಾ ಇರ್ತಾರೆ ಮಕ್ಕಳು. ಅಂಥವ್ರ ಪುಟ್ಟ ಮಕ್ಕಳ ಕೈಯಿಂದ ನಾಳೆ ಈ ಕಾಳರಾತ್ರಿ ಪೂಜೆನ ಮಾಡಿಸಿ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲ ರೀತಿ ಒಂದು ನೆಗೆಟಿವ್ ಶಕ್ತಿ ಅಂತ ಏನಿರುತ್ತೆ, ನಕಾರಾತ್ಮಕ ಶಕ್ತಿಗಳಿಂದ ಮಕ್ಕಳನ್ನು ದೂರ ಇಡುತ್ತೆ ಈ ಒಂದು ಕಾಳರಾತ್ರಿ ದೇವಿ, ಅದನ್ನೆಲ್ಲ ಹೋಗ್ಲಾಡಿಸುತ್ತೆ. ದುಷ್ಟಶಕ್ತಿಗಳನ್ನ ತೊಡೆದುಹಾಕುವಂಥದ್ದೇ ಈ ಒಂದು ತಾಯಿ ಕಾಯಕ ಆಗಿರುತ್ತೆ. ಹಾಗೆ ನಾಳೆ ಕಡು ನೀಲಿ ಬಣ್ಣದ ಉಡುಪನ್ನು ಧರಿಸಿ ಪೂಜೆ ಮಾಡೋದ್ರಿಂದ ಬಹಳನೇ ಒಳ್ಳೆಯದು, ಎಲ್ಲ ರೀತಿಯ ದುಷ್ಟಶಕ್ತಿಗಳು ನಿವಾರಣೆ ಆಗ್ತಾ ಬರುತ್ತೆ, ಅದನ್ನೆಲ್ಲ ಈ ಒಂದು ಕಾಳರಾತ್ರಿ ದೇವಿ ನಿವಾರಣೆ ಮಾಡಿ ತೊಡೆದು ಹಾಕ್ತಾಳೆ. ಇನ್ನು ನೈವೇದ್ಯದ ವಿಚಾರಕ್ಕೆ ಬರೋದಾದರೆ, ಬೆಲ್ಲ ನೈವೇದ್ಯ ಈ ತಾಯಿಗೆ ಬಹಳನೇ ಇಷ್ಟ, ಹಾಗಾಗಿ ಬೆಲ್ಲದ ನೈವೇದ್ಯ ಬಹಳ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಅಥವಾ ನೀವು ಬೆಲ್ಲದ ಬದಲು ಬೆಲ್ಲದಿಂದ ತಯಾರಿಸಿದಂತಹ ಯಾವುದೇ ಒಂದು ಆಹಾರನ ಈ ಒಂದು ತಾಯಿಗೆ ನೈವೇದ್ಯವಾಗಿ ಇಡಬಹುದು. ಅಂದರೆ ಉದಾಹರಣೆಗೆ ಗೂಡನ್ನ ಆಗಿರಬಹುದು, ಅಥವಾ ಬೆಲ್ಲ ಹಾಕಿ ಮಾಡಿದಂತಹ ಪೊಂಗಲ್ ಆಗಿರ್ಬೋದು, ಅಥವಾ ಬೆಲ್ಲದ ಶಿರಾ ಅಂದರೆ ಕೇಸರಿಬಾತ್ ಆಗಿರ್ಬೋದು. ಒಟ್ಟಿನಲ್ಲಿ ಬೆಲ್ಲದಿಂದ ಮಾಡಿದಂತಹ ಯಾವುದೇ ಅಡುಗೆ ಆದರೂ ಈ ತಾಯಿಗೆ ಬಹಳನೇ ಪ್ರೀತಿ. ಅಥವಾ ನೀವು ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸನ್ನು ಕೂಡ ನೈವೇದ್ಯಕ್ಕೆ ಇಡೋದಕ್ಕೆ ಏನೂ ಸಮಸ್ಯೆ ಇಲ್ಲ. ನೀವು ಬೆಲ್ಲವನ್ನೇ ಡೈರೆಕ್ಟಾಗಿ ನೈವೇದ್ಯ ಮಾಡ್ತು ಅಂತ ಹೇಳಿದ್ರೆ, ನಮಗೇನಾದರೂ ದುಷ್ಟಶಕ್ತಿಗಳು ಕಾಡ್ತಾ ಇದೆ ಅಂತ ಅನಿಸಿದ್ರೆ, ಅಥವಾ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ನಮಗೆ, ಯಾಕೋ ಒಂಥರ ಜೀವನದಲ್ಲಿ ಉತ್ಸಾಹ ಇಲ್ಲ, ಒಂಥರ ಏನೋ ಹುರುಪಿಲ್ಲ ಜೀವನದಲ್ಲಿ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ಥರ ನಿಮ್ಮ ಮನಸ್ಸಲ್ಲಿ ಕೊರಿತಾ ಇದ್ದರೆ, ಅದಿರಬಹುದು ಇಲ್ಲದೇನು ಇರ್ಬೋದು, ಆ ಒಂದು ಭಯ ನಿವಾರಣೆಗೂ ಕೂಡ ನೀವು ಡೈರೆಕ್ಟಾಗಿ ಬೆಲ್ಲನ ನೈವೇದ್ಯ ಮಾಡೋದ್ರಿಂದ ಈ ಕಾಳರಾತ್ರಿ ದೇವಿಗೆ ಆ ಒಂದು ಭಯ ಎಲ್ಲ ನಿವಾರಣೆ ಆಗುತ್ತೆ. ಹಾಗೆ ಆ ರೀತಿ ಇದ್ದಿದ್ದೇ ಆದಲ್ಲಿ ಅದೆಲ್ಲವೂ ಹೋಗಲಾಡ್ಸುತ್ತೆ ಈ ಒಂದು ಕಾಳರಾತ್ರಿ ದೇವಿ ಈ ಬೆಲ್ಲದ ನೈವೇದ್ಯದಿಂದ. ಇನ್ನು ಈ ತಾಯಿಗೆ ಪ್ರಿಯವಾದ ಹೂವು ಅಂತ ಹೇಳಿದ್ರೆ ಕೆಂಪು ದಾಸವಾಳದ ಹೂವು. ಕೆಂಪು ದಾಸವಾಳದ ಹೂವು ಅಂತ ಹೇಳಿದ್ರೆ ಈ ತಾಯಿಗೆ ಬಹಳನೇ ಪ್ರೀತಿ, ಅದನ್ನು ಅರ್ಪಿಸೋದ್ರಿಂದ ತಾಯಿ ತೃಪ್ತಿಗೊಳ್ತಾಳೆ ಅಂತ ಹೇಳ್ತಾರೆ. ಹಾಗೆ ಇನ್ನು ಮೂಲ ವಿಷಯ ಅಂದರೆ ಮಂತ್ರದ ವಿಷಯಕ್ಕೆ ಬಂದರೆ, ಓಂ ದೇವಿ ಕಾಳರಾತ್ರಿಯೈ ನಮಃ ಈ ಒಂದು ಸ್ತೋತ್ರವನ್ನು ಅಥವಾ ಈ ಒಂದು ಮಂತ್ರವನ್ನು ನೀವು 108 ಸಲ ಪಠನೆ ಮಾಡಿದ್ರೆ, ನಾ ಹೇಳ್ದಂಗೆ ಮಾಟ ಮಂತ್ರ ದೋಷ ಆಗಿರ್ಬೋದು, ದುಷ್ಟಶಕ್ತಿಗಳ ದೋಷ ಆಗಿರ್ಬೋದು, ಎಲ್ಲವೂ ಪರಿಹಾರ ಆಗ್ತಾ ಬರುತ್ತೆ. ನಾಳೆ ಇಂದ ಶುರು ಮಾಡಿ ಇನ್ನು ನೀವು ವರ್ಷ ಪೂರ್ತಿ ಇದನ್ನು ಹೇಳ್ಕೊಳ್ಬೋದು. ನಾಳೆ ಒಂದು ದಿವಸ ಮಾಡಿ ಬಿಡೋದ್ರಿಂದ ಏನೂ ಅಂಥ ಪ್ರಯೋಜನ ಆಗೋದಿಲ್ಲ, ಆದರೆ ನಾಳೆ ಶುರು ಮಾಡ್ತಿರಲ್ಲ ಅದು ತುಂಬ ಪ್ರಯೋಜನ ಬರುತ್ತೆ. ಅಥವಾ ನಾಳೆ ನಿಮಗೆ ಎಷ್ಟು ನಿಮ್ಮ ಶಕ್ತಿಯಾನುಸಾರ ಅದರ ಜಪ ಮಾಡಿದ್ದೆ ಆದಲ್ಲಿ ಎಲ್ಲ ಒಂದು ದುಷ್ಟಶಕ್ತಿಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೂ ಒಂದು ಮಂತ್ರ ಇದೆ, ಅದು ಯಾವುದು ಅಂತ ಹೇಳಿದ್ರೆ, ಓಂ ದೇವಿ ಕಾಳರಾತ್ರಿಯೈ ನಮಃ ಏಕವೇಣಿ ಜಪಕಾರಣ ಪೂರಾನಗ್ನ ಖರಸ್ಥಿತ ಲಂಬೋಸ್ಥಿತಿ ಕಾರ್ಣಿಕ ಕರ್ಣಿ ತೈಲಾಭಕ್ತ್ಯ ಶರೀರಿಣಿ ವಾಂ ಪಾದೋಲ್ಲ ಸಲ್ಲೋಲತ ಕಂಠಕ್ಷಾನ ವರ್ಧನ್ ಮೂರ್ಧಂ ಧ್ವಜ ಕೃಷ್ಣ ಕಾಳರಾತ್ರಿ ಭಯಂಕರಿ ಅಂತ ಹೇಳಿ ಈ ಒಂದು ಸ್ತೋತ್ರ. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ದೇವಿ ಕಾಳರಾತ್ರಿಯೈ ನಮಃ ಏಕವೇಣಿ ಜಪಕಾರಣ ಪೂರನಗ್ನ ಖರಸ್ಥಿತ ಲಂಬೋಸ್ಥಿತಿ ಕಾರ್ಣಿಕಾ ಕರ್ಣಿ ತೈಲಾಭಯಕ್ತ್ಯ ಶರೀರಿಣಿ ವಾಂ
ಪಾದೋಲ್ಲಾಸಲ್ಲೋಲತಾ ಕಂಠಕ್ಪುಷಾನ ವರ್ಧನ್ ಮೂರ್ಧಂ ಧ್ವಜ ಕೃಷ್ಣ ಕಾಳರಾತ್ರಿ ಭಯಂಕರಿ ಅಂತ. ಅಂದರೆ ಎಲ್ಲ ರೀತಿ ಒಂದು ಕೆಟ್ಟದ್ದನ್ನು ತೊಡೆದು ಹಾಕಿ ಒಳ್ಳೆಯದನ್ನು ಈ ಒಂದು ತಾಯಿ ನಮಗೆ ಒಳ್ಳೆಯದನ್ನು ಮಾಡಿ ಕೊಡ್ತಾಳೆ. ಈ ಒಂದು ಮಂತ್ರವನ್ನು ಕೂಡ ನೀವು 108 ಸಾರಿ ಜಪ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮೊದಲೇ ಮಂತ್ರ ತುಂಬ ಸುಲಭವಾಗಿದೆ, ನಿಮಗೆ ಸಮಯ ಇಲ್ಲದೇ ಇರೋರು ಅದನ್ನು ಪಠನೆ ಮಾಡ್ಬೋದು. ಆದರೆ ಈ ಒಂದು ಮಂತ್ರ ಆ ಮಂತ್ರಕ್ಕಿಂತಲೂ ಕೂಡ ಬಹಳ ಶಕ್ತಿಯುತವಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಸಲ ನಾಳೆ ಪಠನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆ ಪುಟ್ಟು ಮಂತ್ರ ಏನಿದೆ ಒಂದು ಲೈನ್ದು, ಅದನ್ನು ನಿಮ್ಮ ಮಕ್ಕಳ ಕೈಲಿ ಹೇಳಿಸಿ ತುಂಬಾ ಒಳ್ಳೆಯದಾಗುತ್ತೆ. ನಾನು ಹೇಳ್ದಂಗೆ ದುಸ್ವಪ್ನಗಳು ಅಂದರೆ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ, ಅದರಿಂದ ರಾತ್ರಿನಲ್ಲಿ ಮಕ್ಕಳು ಹೆದರಿ ಕೂರ್ತಾ ಇದ್ರೆ ಅಂಥದಕ್ಕೆಲ್ಲ ಇದು ತುಂಬ ಒಳ್ಳೆಯದಾಗತ್ತೆ. ಹಾಗೆ ಜಾತಕದಲ್ಲಿ ಶನಿ ದೋಷ ಇದ್ದರೂ ಕೂಡ ಅದು ಪರಿಹಾರ ಆಗ್ತಾ ಹೋಗುತ್ತೆ. ಅಥವಾ ನೀವು ಬೆಳಗ್ಗೆ ಕೂಡ 108 ಸಲಿ ಹೇಳಿ ಮತ್ತು ಸಂಜೆ ಹೊತ್ತು ಕೂಡ 108 ಸರಿ ಹೇಳಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಈ ಒಂದು ಮಂತ್ರ ಪಠನೆಯಿಂದ. ಇನ್ನು ನಾಳೆ ಈ ಒಂದು ಕಾಳರಾತ್ರಿ ದೇವಿಗೆ ಈ ಒಂದು ವಸ್ತುಗಳನ್ನು ಅರ್ಪಿಸೋದ್ರಿಂದ ನಮ್ಮ ಜೀವನದಲ್ಲಿ ಏನೇನು ಕೆಟ್ಟ ಶಕ್ತಿಗಳು ಇರುತ್ತೆ ಅದೆಲ್ಲವೂ ಹೋಗುತ್ತೆ. ಅದು ಯಾವ್ಯಾವ ವಸ್ತುಗಳು ಅಂತ ಹೇಳಿದ್ರೆ, ಕೆಂಪು ದಾಸವಾಳದ ಹೂವು, ಎಲೆ ಅಡಿಕೆ, ತೆಂಗಿನಕಾಯಿ, ಕುಂಕುಮ, ಸಿಂಧೂರ, ಕೆಂಪು ಬಳೆಗಳು, ಲವಂಗ, ಹಾಗೆ ಏಲಕ್ಕಿ, ಇಷ್ಟು ವಸ್ತುಗಳನ್ನು ಒಂದು ತಟ್ಟೆಯಲ್ಲಿಟ್ಟು ಆ ತಾಯಿಗೆ ಸಮರ್ಪಣೆ ಮಾಡಿ. ನೀವು ಇದನ್ನು ಬೆಳಗ್ಗೆ ಆದರೂ ಸಮರ್ಪಣೆ ಮಾಡ್ಬೋದು ಅಥವಾ ಸಂಜೆ ಆದರೂ ಸಮರ್ಪಣೆ ಮಾಡ್ಬೋದು. ಆದರೆ ಶುದ್ಧವಾಗಿ ಈ ಒಂದು ನಾನೇನು ಹೇಳಿದೆ ಇಷ್ಟು ವಸ್ತುಗಳನ್ನು ನೀವು ಸಮರ್ಪಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ನೀವು ಬೆಳಗ್ಗೆ ಮಾಡೋಕ್ಕಾಗಿಲ್ಲ, ಇದನ್ನು ಸಂಜೆ ನಾವು ಆ ತಾಯಿಗೆ ಸಮರ್ಪಿಸ್ತೀವಿ ಅಂತ ಹೇಳಿದ್ರೆ, ಸಂಜೆ ಕೂಡ ನೀವೊಮ್ಮೆ ಸ್ನಾನ ಮಾಡಿ ಒಂದು ತಾಯಿಗೆ ಹೇಳೋದ್ರಿಂದ ತುಂಬಾ ಒಳ್ಳೆಯದು. ದೇವಸ್ಥಾನಕ್ಕೆ ಹೋಗಿ ಕೊಡೋ ಬದಲು ಇದನ್ನು ನೀವು ಮನೆಯಲ್ಲೇ ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಆ ಮಂತ್ರ ಏನು ಹೇಳಿದೆ ಆ ಒಂದು ಮಂತ್ರನ ಹೇಳಿಕೊಂಡು ಎಲ್ಲ ರೀತಿ ನೀವು ನೈವೇದ್ಯಗಳನ್ನು ಇಟ್ಟು ಈ ಒಂದು ರೀತಿ ನಾವು ದೇವಿಗೆ ಸಮರ್ಪಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಇದನ್ನು ನಾವು ತಾಯಿಗೆ ಸಮರ್ಪಣೆ ಮಾಡೋದ್ರಿಂದ ದುಷ್ಟಶಕ್ತಿಗಳ ಭಯ ಏನಿರುತ್ತೆ ಅದು ಸಂಪೂರ್ಣವಾಗಿ ಹೋಗುತ್ತೆ. ಹಾಗೆ ನಮ್ಮ ಜಾತಕದಲ್ಲಿ 7.5 ಏನಿರುತ್ತೆ ಶನಿ ದೋಷ ಅಂತ ಹೇಳ್ತಾರೆ, ಅದರಿಂದ ಕೆಟ್ಟದಾಗಲ್ಲ, ಆದರೆ ಕೆಲವೊಬ್ಬರಿಗೆ ಆ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ದೋಷ ಪರಿಹಾರ ಆಗ್ತಾ ಹೋಗುತ್ತೆ, ಅದರಿಂದ ಬರುವ ಸಮಸ್ಯೆಗಳು ಬಹಳನೆ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಮ ಹೆಚ್ಚಾಗಿ ಈ ಶನಿ ದೋಷದಿಂದ ನಾವು ಮಾನಸಿಕವಾಗಿ ಒದ್ದಾಡ್ತೀವಿ ಏನಾದರೂ ಒಂದು ಕಾರಣದಿಂದ, ಹೆಚ್ಚಾಗಿ ಈ ದುಷ್ಟಶಕ್ತಿಗಳ ಭಯದಿಂದ. ಹಾಗೆ ಇನ್ನೊಂದು ಮುಖ್ಯ ವಿಚಾರ ಅಂದರೆ ಈ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಏನಿರುತ್ತೆ ಕೆಲವ್ರಿಗೆ ಅದರಿಂದ ಎಲ್ಲ ತುಂಬ ಭಯ ಇರುತ್ತೆ, ಹಾಗೆ ಅದರಿಂದ ತೊಂದರೆ ಕೂಡ ಆಗ್ತಾಯಿರುತ್ತೆ. ಆ ದೋಷವನ್ನು ಕೂಡ ಈ ಒಂದು ಕಾಳರಾತ್ರಿ ತಾಯಿ ನಿವಾರಿಸ್ತಾಳೆ ಅಂತ ಹೇಳ್ತಾಳೆ. ಹಾಗಾಗಿ ನಾಳೆ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರ ಹೋಗುತ್ತೆ, ಹಾಗೆ ನಮಗೆ ಬರೋ ನಕಾರಾತ್ಮಕ ಶಕ್ತಿ ಕೂಡ ದೂರ ಹೋಗುತ್ತೆ. ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ಹೋಗಿ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಬೆಳೆದು ಎಲ್ಲವೂ ಒಳ್ಳೆಯದಾಗ್ತಾ ಹೋಗುತ್ತೆ. ನಾಳೆ ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡಿ. ಧನ್ಯವಾದಗಳು.